ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸೈಡ್ ಆರ್ಚ್, ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಆ ಥರ, ಇವ್ರು ಬಂದು ನನಗೆ ಹಳೆಯ ಥರನೇ ಸೈಡ್ ಆರ್ಚ್ ಡಿಸೈನೇ ಬೇಕು ಅಂತ ಕೇಳಿದರು. ಇರಲಿ ಇದೊಂದು ಅಂತ ತುಂಬ ವೀಡಿಯೋಸ್ ಮಾಡಿದ್ದೀನಿ ಸೈಡ್ ಆರ್ಚ್, ಬಟ್ ಸೈಡ್ ತಿಲ್ಕ ಶೇಪ್ನಲ್ಲಿ ಪಲ್ಲು ಅಲ್ಲಿದೆ, ಹಂಗಾಗಿ ನಾನು ತಿಲ್ಕ ಶೇಪಿಂದೇ ಬೀಡ್ಸ್ನ ತೊಗೊಂಡಿದ್ದೀನಿ. ಅವರು ನನಗೆ ಸೈಡ್ ಆರ್ಚಿಂದೇ ಬೇಕು ಅಂತ ಹೇಳಿದ್ದಕ್ಕೆ ನಾನು ಅವ್ರಿಗೆ ಸೈಡ್ ಆರ್ಚಿಂದು ಕುಚ್ಚು ಡಿಸೈನ್ ಹಾಕಿ ಕೊಟ್ಟಿದ್ದೀನಿ. ಚೆನ್ನಾಗಿ ಕಾಣ್ತಾ ಇತ್ತು, ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಎಲ್ಲರೂ ಟ್ರೈ ಮಾಡಿರ್ತೀರಾ. ಇದನ್ನು ಸಹ ಅಷ್ಟೇ, ಈ ತುಂಬ ಈಸಿ ಇದೆ, ಬಿಗಿನರ್ಸ್ಗೆ ಇರಲಿ ಅಂತೇಳ್ಬಿಟ್ಟು ನಾನು ಮತ್ತೆ ಸ್ಯಾರಿಗೆ ಹಾಕಿ ತೋರಿಸಿದ್ದೀನಿ. ಯಾವಾಗಲೂ ಸ್ಯಾಂಪಲ್ ಪೀಸ್ ಹಾಕಿ ತೋರಿಸಿರೋದ್ರಿಂದ ಇದು ಸ್ಯಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ಮೊದಲಿಗೆ ಬಟ್ಟೆಗೆ ನಾವು ಎರಡು ಸರಿ ಲಾಕ್ ಮಾಡ್ತೀವಲ್ಲ ಸ್ಟಾರ್ಟಿಂಗು, ಅದೇ ಥರನೇ ನಾನಿಲ್ಲಿ ಲಾಕ್ ಮಾಡಿದ್ದೀನಿ. ನೋಡಿ, ಲಾಕ್ ಮಾಡಿಬಿಟ್ಟು ಎರಡು ಸರಿ ಲಾಕ್ ಮಾಡಿ ಫೈವ್ ಚೈನ್ ಹಾಕಿದ್ದೀನಿ. ಫೈವ್ ಚೈನ್ ಹಾಕಿ ಎರಡು ಸಿಂಗಲ್ ಕ್ರೊಷೆಟ್ನ ಹಾಕಿದ್ದೀನಿ. ಅದೇ ಥರ ನಾನು ಎರಡು ಸಿಂಗಲ್ ಕ್ರೊಷೆಟು ಈಗ ಫೈವ್ ಚೈನ್ ಹಾಕ್ತಾಯಿದ್ದೀನಿ. ಇಲ್ಲಿ ಕುಚ್ಚು ಹತ್ರ ಹತ್ರ ಬೇಕು ಅಂತಂದರೆ ನೀವು ಫೈವ್ ಚೈನ್ ಹಾಕಿರೋದನ್ನು ಫೋರ್ ಚೈನ್ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ಹತ್ರ ಬರುತ್ತೆ ಅಂತ ಅಂತ ಅಂದರೆ ಅಷ್ಟೊಂದಲ್ಲ, ಬಟ್ ಫೈವ್ ಚೈನು ಫೋರ್ ಚೈನ್ ಸೇಮ್ ಆಗುತ್ತೆ. ಫೈವ್ ಚೈನ್ ಲಾಕ್ ಆದಮೇಲೆ ಇನ್ನೂ ಒಂದು ಎಕ್ಸ್ಟ್ರಾ ಒಂದು ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ಒಂದು ತಿಲ್ಕ ಶೇಪಿನ ಬೀಡನ್ನ ನಾನು ಬೀಡನ್ನ ನೀಡಲ್ನಲ್ಲಿ ಪೋಣಿಸ್ಕೊಂಡು ಈಗ ದಾರಕ್ಕೆ ಪೋಣಿಸ್ಕೊಳ್ತಾ ಇದ್ದೀನಿ. ಪೋಣಿಸ್ಕೊಂಬಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ತೀನಿ. ತೊಗೊಂಡ್ಬಿಟ್ಟು ಇಲ್ಲಿ ನಾವು ಗ್ಯಾಪ್ ನೋಡ್ಕೋಬೇಕು. ಫೈವ್ ಚೈನ್ ಇದೆ ಅಲ್ಲ, ಫೈವ್ ಚೈನ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಒಂದು ಸ್ವಲ್ಪ ಸಿಕ್ಸ್ ಚೈನ್ ಆದರೆ ಸಾಕು, ಅಷ್ಟು ನೋಡಿಕೊಂಡು ಹಾಕ್ಕೋಬೇಕು. ಒಂದು ಸಿಕ್ಸ್ ಚೈನ್ ಅಷ್ಟು ಬರಲಿ ನೋಡಿ. ಈ ಥರ ತುಂಬ ಫೈವ್ ಆದರೆ ಕಡಿಮೆ ಆಗ್ಬಿಡುತ್ತೆ, ಸ್ವಲ್ಪ ಸಿಕ್ಸ್ ಅಷ್ಟಿದ್ರೆ ಸಾಕು. ಸಿಕ್ಸ್ ಎಲ್ಲಿಗೆ ಬರುತ್ತೋ ಚೈನ್ ಹಾಕಿ ಲಾಕ್ ಮಾಡ್ತೀವಲ್ಲ ಅಷ್ಟು ದೂರದಲ್ಲಿ ಇದನ್ನು ಸೂಜಿ ತೋರಿಸಿ ದಾರ ತಂದು ಒಂದು ಕಂಬ ಹಾಕಬೇಕು. ಕಂಬ ತುಂಬ ಲೆಂತಿಯಾಗಿ ಎಳ್ಕೊಳೋದಕ್ಕೆ ಹೋಗ್ಬಿಡಿ, ಮೀಡಿಯಮ್ ಆಗಿರಲಿ. ಎಳ್ಕೊಂಡ್ಬಿಟ್ಟು ಈಗ ಒಂದು ಎರಡು ಮೂರು ಚೈನ್ ಹಾಕ್ತಾ ಇದ್ದೀನಿ. ಮೂರು ಚೈನ್ ಹಾಕ್ಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ನಾನು ತೊಗೊಳ್ತಾ ಇದ್ದೀನಿ. ನಾವು ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ ಸ್ಮಾಲ್ ಸೈಜ್ ಬೀಡನ್ನ, ಆ ಬೀಡನ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಒಂದೇ ಬೀಡು, ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಬೀಡ್ಸ್ನ. ಇವಾಗ ಮತ್ತೆ ಸೂಜಿ ಮೇಲೆ ಎರಡು ಸರಿ ದಾರ ತೊಗೋಬೇಕು. ತೊಗೊಂಡ್ಬಿಟ್ಟು ಇಲ್ಲೇನು ಕಂಬ ಇದೆಯಲ್ಲ ಗ್ಯಾಪಿಗೂ ಮತ್ತು ಕಂಬಕ್ಕೂ ಬೀಡಿಗೂ ಗ್ಯಾಪ್ ಇದೆಯಲ್ಲ, ಅಲ್ಲಿ ಒಳಗಡೆ ಹೋಗಿ ದಾರ ತಂದು ಎರಡು ಲೂಪಿಂದ ಒಂದು, ಎರಡು ಲೂಪಿಂದ ಒಂದು, ಎರಡು ಲೂಪಿಂದ ಒಂದು ಟ್ರಿಬಲ್ ಕ್ರೋಷನ ಹಾಕಿಬಿಟ್ಟು ತ್ರೀ ಚೈನ್ ಹಾಕ್ತಾ ಇದ್ದೀನಿ. ತ್ರೀ ಚೈನ್ ಹಾಕಿಬಿಟ್ಟು ಅವೆರಡು ಮಧ್ಯದಲ್ಲಿ ನೋಡಿ, ತ್ರೀ ಚೈನು ಮತ್ತು ಕಂಬದ ಮಧ್ಯದಲ್ಲಿ, ಟ್ರಿಬಲ್ ಕ್ರೋಷ ಮಧ್ಯದಲ್ಲಿ ಸೂಜಿ ತೋರಿಸಿ ದಾರ ತಂದು ಪಿಕೌಟ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ನಿಮಗೆ ಇದು ಈಸಿಯಾಗಿ ಅನಿಸ್ಬೋದು, ಈಸಿಯಾಗಿರೋ ವಿಡಿಯೋನೂ ಹಾಕಿದ್ದಾರೆ ಅನ್ಕೋಬೋದು, ಬಟ್ ಬಿಗಿನರ್ಸ್ ಹಾಕೋರಿಗೆ ತುಂಬ ಹೆಲ್ಪ್ ಆಗಿರಲಿ ಅಂತೇಳ್ಬಿಟ್ಟು ನಾನು ಇದನ್ನು ಸ್ಲೋ ಆಗಿ ಹಾಕಿ ತೋರಿಸ್ತಾ ಇದ್ದೀನಿ. ಕಲ್ತಿರೋರು ತುಂಬ ಫಾಸ್ಟಾಗಿ ಮಾಡ್ಕೊಂಡು ನೋಡ್ಬೋದು, ಇಲ್ಲ ಕಲ್ತಿರೋರು ನೋಡದೇ ಇದ್ರೂ ಇರ್ಬೋದು, ಪರವಾಗಿಲ್ಲ, ನಡೆಯುತ್ತೆ. ಇದೇ ಥರನೇ ನಾನಿಲ್ಲಿ ಆರರಿಂದ ಏಳು ಕಂಬಗಳನ್ನ ಹಾಕ್ತೀನಿ. ಹಾಕಿಬಿಟ್ಟು ಪಿಕೌಟ್ಸ್ ಮಾಡ್ತೀನಿ. ಒಂದೊಂದು ಕಂಬಕ್ಕೂ ಒಂದೊಂದು ಪಿಕೌಟ್ನ ಮಾಡಿಕೊಂಡು ಸೀರೆನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋದನ್ನು ನಾನು ತೋರಿಸ್ತೀನಿ. ಇದೇ ಥರ ನೀವು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಬಿಗಿನರ್ಸು ಚೈನ್ ಹಾಕೋದಿಂದ ಹಾಕೋದಾಗಲಿ, ಫಸ್ಟಿಗೆ ಕಲಿತು ಆಮೇಲೆ ಚಿಕ್ಕ ಚಿಕ್ಕದಾಗಿ ಕಂಬಗಳನ್ನ ಹಾಕೋದು, ಈ ಥರ ಎಲ್ಲ ಮಾಡಿಕೊಂಡು ನಿಧಾನವಾಗಿ ಈ ಸೈಡ್ ಆರ್ಚ್ನ ತುಂಬ ಈಸಿಯಾಗಿ ನೀವು ಹಾಕ್ಬೋದು. ಈ ಟ್ರಿಬಲ್ ಕ್ರೋಷ ಸ್ವಲ್ಪ ಕಷ್ಟ ಅನಿಸಿದರೆ ಬರೀ ಕಂಬಗಳನ್ನ ಹಾಕಿ ಪಿಕೌಟ್ನು ಮಾಡ್ಬೋದು. ಆರ್ಚು ಬ್ರಾಡಾಗಿ ಬರಲಿ ಅಂತೇಳ್ಬಿಟ್ಟು ನಾನು ಟ್ರಿಬಲ್ ಕ್ರೋಷ ಹಾಕಿದ್ದೀನಿ. ನೋಡಿ ಇಲ್ಲಿ ಮೂರು ಮೂರು ಆರು ಒಂದು ಏಳು, ಕರೆಕ್ಟಾಗಿ ಏಳು ಪಿಕೌಟ್ಸ್ ಬರೋ ಥರ ನಾನು ಮಾಡಿದ್ದೀನಿ. ಸ್ವಲ್ಪ ಇದು ಟ್ರಿಬಲ್ ಕ್ರೋಷ ಹಾಕೋದ್ರಿಂದ ಸ್ವಲ್ಪ ಆರ್ಚು ದೊಡ್ಡದಾಗಿ ಬರುತ್ತೆ. ಬರೇ ಕಂಬ ಹಾಕಿ ಪಿಕೌಟ್ ಮಾಡಿದರೆ ಸ್ವಲ್ಪ ಚಿಕ್ಕದಾಗಿರುತ್ತೆ, ಅದಕ್ಕೂ ಇದಕ್ಕೆ ಸೈಜು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ಅದಾದಮೇಲೆ ಪಕ್ಕ ಇನ್ನೊಂದು ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರೋಷೆಟ್ ಮಾಡಿ ಮತ್ತೆ ಫೈವ್ ಚೈನ್ ಹಾಕಿ, ಫೈವ್ ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಲಾಕ್, ಲಾಕ್ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಷೆಟ್ ಹಾಕಿಬಿಟ್ಟು ಮತ್ತೆ ಬೀಡನ್ನ ಪೋಣಿಸ್ಕೋಬೇಕು. ಇಲ್ಲಿ ನೀವು ವೇರಿಯೇಷನ್ ಮಾಡ್ಕೋಬೋದು, ಮೂರರಿಂದ ಒಂದು ಆರ್ಚ್ ಮಾಡ್ಬೋದು, ಎರಡರಿಂದ ಒಂದು ಆರ್ಚು ಕುಚ್ಚು ಅಲ್ಲ ಸಾರಿ, ಎರಡು ಆರ್ಚಿಂದ ಒಂದು ಕುಚ್ಚು, ಮೂರು ಆರ್ಚಿಂದ ಒಂದು ಕುಚ್ಚು, ಐದು ಆರ್ಚಿಂದ ಒಂದು ಕುಚ್ಚು ಮಾಡ್ಕೋಬೋದು. ಕುಚ್ಚು ಕಡಿಮೆ ಇರಲಿ ಅನ್ನೋರಿಗೆ ಐದರಿಂದ ಒಂದು ಕುಚ್ಚು ಹಾಕ್ಕೊಡಿ, ಮೂರರಿಂದ ಒಂದು ಕುಚ್ಚು ಹಾಕ್ಕೊಡ್ಬೋದು, ಎರಡರಿಂದ ಒಂದು ಕುಚ್ಚು, ಜಾಸ್ತಿ ಕುಚ್ಚು ಬೇಕು ಅನ್ನೋರಿಗೆ ಒಂದ್ರ ಪಕ್ಕ ಒಂದೊಂದು ಒಂದು ಆರ್ಚು ಒಂದು ಕುಚ್ಚು ಒಂದು ಆರ್ಚು ಕುಚ್ಚು ಈ ಥರ ಹಾಕ್ಕೊಂಡು ಹೋಗ್ಬೋದು. ಸೇಮ್ ಅದೇ ಥರನೇ ತ್ರೀ ಚೈನ್ ಹಾಕಿಬಿಟ್ಟು
ಮತ್ತು ಒಂದು ಸ್ಮಾಲ್ ಬೀಡ್ನ ಆ್ಯಡ್ ಮಾಡಿ, ಬೀಡ್ ಲಾಕ್ ಏನು ಬೇಕಾಗಿಲ್ಲ, ಹಾಗೆ ಡೈರೆಕ್ಟಾಗಿ ಸೂಜಿ ಮೇಲೆ ಎರಡು ಸರಿ ದಾರ ತೊಗೊಂಡು ಆ ಕಂಬದ ಒಳಗಡೆ ಹೋಗಿ ದಾರ ತಂದು ಎರಡರ ಲೂಪಿಂದ ಒಂದು, ಎರಡು ಲೂಪಿಂದ ಎರಡು ಲೂಪಿಂದ ಒಂದು ಸರಿ ತಂದು ತ್ರೀ ಚೈನ್ ಹಾಕಿಬಿಟ್ಟು ಮತ್ತೆ ಇವಾಗ ಇಲ್ಲಿ ಲಾಕ್ ಮಾಡಬೇಕು, ಪಿಕೌಟ್ ಮಾಡಬೇಕು. ಇದೇ ಥರನೇ ಇಲ್ಲೂ ಸಹ ಏಳು ಕಂಬಗಳನ್ನ ಹಾಕಿಬಿಟ್ಟು ಪಿಕೌಟ್ ಮಾಡಬೇಕು. ಅಥವಾ ನಿಮಗೆ ಜಾಸ್ತಿ ಬೇಕು ಅಂದರೆ ದಯವಿಟ್ಟು ಜಾಸ್ತಿ ಹಾಕೋಬೇಡಿ, ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಆರ್ಚು ಹೆಚ್ಚು ಅಂದರೆ ಎಂಟು ಸಾಕಾಗುತ್ತೆ. ನೀವೇನೇನು ಅಕಸ್ಮಾತ್ ತಿಲಕ ಬೀಡ್ ಹಾಕಿ ಅದೇನಾದರೂ ನೀವು ಕಂಬನ ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡಿದ್ರೆ ಅಲ್ಲಿ ಮಾತ್ರ ನೀವು ಸ್ವಲ್ಪ ಜಾಸ್ತಿ ಲೆಂತಿಯಾಗಿ ಎಳ್ಕೊಂಡ್ರೆ ದಾರಾಗ ಜಾಸ್ತಿ ಕಾಣ್ತಾ ಇದೆ ಅಂದರೆ ಮಾತ್ರ ಎಂಟು ಹಾಕಿ, ಇಲ್ಲಾಂದರೆ ಒಂಬತ್ತು ಹಾಕಿ, ಅದಕ್ಕಿಂತ ಜಾಸ್ತಿ ಬೇಕಾಗಲ್ಲ. ನೋಡಿ ಇವಾಗ ಕರೆಕ್ಟಾಗಿ ನಮಗೆ ಸೆವೆನ್ ಪಿಕೌಟ್ಸ್ ಆಗಿರೋದ್ರೆ ಅಲ್ಲಿ ಏನು ಕಂಬ ಐತಲ್ಲ ಆ ಬೀಡ್ ಪಕ್ಕ ಫಸ್ಟಿಗೆ ನಾವು ಬಟ್ಟೆಗೆ ತೋರಿಸಿ ದಾರ ತರ್ತೀವಿ ಕಂಬ ಹಾಕ್ತಿವಲ್ಲ ಅದು ಕರೆಕ್ಟಾಗಿ ಫಿಲ್ ಆಗಿರುತ್ತೆ. ಅದಕ್ಕಿಂತ ಜಾಸ್ತಿ ಅಂದರೆ ಫೋಲ್ಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ನೋಡಿಕೊಂಡು ಹಾಕ್ಕೋಬೇಕು. ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆಟ್ ಹಾಕಿ ಮತ್ತೆ ಫೈವ್ ಚೈನ್ ಹಾಕಿಬಿಟ್ಟು ಮತ್ತೆ ಲಾಕ್, ಅದರ ಪಕ್ಕ ಎಕ್ಸ್ಟ್ರಾ ಒಂದು ಇನ್ನೊಂದು ಸಿಂಗಲ್ ಕ್ರೋಷೆಟ್ ಹಾಕಿಬಿಟ್ಟು ಮತ್ತೆ ತಿಲಕ ಬೀಡನ್ನ ನಾವು ಮತ್ತೆ ದಾರದಲ್ಲಿ ಪೋಣಿಸ್ಕೊಂಡು ಸೂಜಿಗೆ ಪೋಣಿಸ್ಕೊಂಡು ಅದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದಕ್ಕೆ ಕುಚ್ಚು ನಾನು ಡಬಲ್ ಕಲರ್ನಲ್ಲಿ ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಡೈರೆಕ್ಟಾಗಿ ನೋಡುವಾಗ. ಸ್ಯಾರಿ ಅಂತೂ ತುಂಬ ಚೆನ್ನಾಗಿತ್ತು, ಲೈಟ್ ಅದು ಅದು ಯಾವ ಕಲರ್ ಅಂತ ನನಗೆ ಇದಾಗಲಿಲ್ಲ, ತುಂಬ ಚೆನ್ನಾಗಿತ್ತು. ಪಿಂಕ್ ಮಾತ್ರ ಹೈಲೈಟ್ ಆಗಿತ್ತು. ಇದರಲ್ಲಿ ಪಲ್ಲು ಮತ್ತು ಬ್ಲೌಸು ಸೇಮ್ ಇತ್ತು. ನೋಡಿ ಸ್ಯಾರಿ ಬಂದು ಈ ಥರ ಇದೆ, ತುಂಬ ಚೆನ್ನಾಗಿತ್ತು. ಲೈಟ್ ರಾಮ ಗ್ರೀನ್ ಇರ್ಬೋದು, ಅದು ನಾನು ಅದು ಕುಚ್ಚು ಹಾಕಿದ್ದೀನಲ್ಲ ಅದಕ್ಕೆ ಪಿಂಕ್ ಮತ್ತು ಜೊತೆಗೆ ಏನು ಆರ್ಚ್ ಹಾಕಿದ್ದೀನಲ್ಲ ಆ ಕಲರ್ನ ಎರಡೂ ಮಿಕ್ಸ್ ಮಾಡಿಬಿಟ್ಟು ಎರಡೂ ಸೇರಿಸಿ 140 ಎಳೆ ತೊಗೊಂಡು ನಾನು ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಪುಟ್ಟದಾಗಿ ಕುಚ್ಚು ಕಟ್ಟಿದ್ದೀನಿ, ಆರ್ಚಿಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ, ಈ ವಿಡಿಯೋ ಇಷ್ಟ ಆಗಿದೆ, ನೋಡಿ ಸ್ಯಾರಿ ಫುಲ್ಲು ಈ ಥರ ಕಾಣ್ತಾ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ದುಪಟ್ಟಗಳಿಗೆ ಹಾಕ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.